Hi everyone, this is Anusha and welcome to my channel. ಟೈಟಲ್ ಮತ್ತೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ವಾಟ್ ದ ವಿಡಿಯೋ ವಿ ಆರ್ ಫಿಲ್ಮಿಂಗ್ ಟುಡೇ ಅಂಡ್ ವಾಟ್ ದ ವಿಡಿಯೋ ಇಸ್ ಅಬೌಟ್ ಅಂತ ಫೈನಲಿ ಮೈ ಮದರ್ ಇಸ್ ಹಿಯರ್ ಅಂಡ್ ಕೈಲಿ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಫಾರ್ ಬಿಸಿಬೇಳೆ ಭಾತ್ ಅಂಡ್ ವಾಂಗಿ ಭಾತ್ ಪೌಡರ್ ಸೊ ನೀವೆಲ್ಲ ಕೇಳ್ತಾ ಇದ್ರಿ ಅಂತ ಆ್ಯಕ್ಚುಲಿ ನಾನು ಫಿಲ್ ಮಾಡ್ತಿರೋದು ಬಿಕಾಸ್ ನಾನು ಫುಡ್ ಪ್ರಿಪ್ರೇಷನ್ ಕಂಟೆಂಟ್ ಇರಲ್ಲ ಓನ್ಲಿ ಐ ಮ ಫುಡ್ ಸೊ ನಾನು ತಿನ್ನೋದು ಮಾತ್ರ ಇರುತ್ತೆ ರಿವ್ಯೂ ಇರುತ್ತೆ ಆ ಥರ ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಚಾನೆಲ್ ಸೊ ಫುಡ್ ಲೈಕ್ ಪೌಡರ್ ನಮ್ಮಅಮ್ಮ ಪ್ರಿಪೇರ್ ಮಾಡ್ತಿದ್ದಾರೆ ಸೊ ರೆಸಿಪಿ ಒಂದನ್ನು ಶೇರ್ ಮಾಡ್ತಾ ಇದ್ದೀನಿ ಮೇಯ್ನ್ಲಿ ಯಾಕೆ ಅಂದರೆ ಎಷ್ಟೊಂದು ಜನ ನಾನು ಹೋಗಿರೋ ಕಡೆಯೆಲ್ಲ ಹೋಗಿ ಟ್ರೈ ಮಾಡಿದಿರಾ ಇಷ್ಟ ಆಗಿದೆ ಅಂತ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದೀರಾ ನನಗೆ ಕಮೆಂಟು ಬಿಟ್ಬಿಡಿ ಪರ್ಸ್ನಲಾಗಿ ಬಂದು ಇನ್ಸ್ಟಾಗ್ರಾಮಲ್ಲಿ ಹುಡುಕಿ ಮೆಸೇಜ್ ಮಾಡೋದಿದೆಯಲ್ಲ ಇಟ್ ಈಸ್ ಸೋ ಸ್ಪೆಷಲ್ ಫಾರ್ ಮೀ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಮಂಡ್ಯದಲ್ಲಿ ಒಂದು ಇಬ್ಬರು ಮೂರು ಜನ ಅಥವಾ ಒಂದು ಸ್ವಲ್ಪ ಜನ ನನ್ನ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ದಾರೆ ಸೊ ದಟ್ ಈಸ್ ಡಿಫ್ರೆಂಟ್ ಮೈ ಬಾನ್ ಪ್ಲೇಸ್ ಅಂಡ್ ನನ್ನ ಸಿಸ್ಟರ್ಸ್ ಫ್ರೆಂಡ್ಸ್ ಇರ್ತಾರೆ ಅಥವಾ ಯಾರೋ ಗೊತ್ತಿರೋರು ಇರ್ತಾರೆ ಮಂಡ್ಯದಲ್ಲೆಲ್ಲ ದಟ್ಸ್ ಫೈನ್ ಬಟ್ ಬ್ಯಾಂಗ್ಳೂರು ಆರ್ ಆರ್ ನಗರದಲ್ಲಿ ಸಮ್ ಪೀಪಲ್ ಲಿಟ್ರಲಿ ದೇ ಕೆಂಟ್ ಸೇ ಹೈ ಟು ಮೀ ಆ್ಯಂಡ್ ಅವತ್ತು ಯು ಪೀಪಲ್ ರಿಯಲಿ ಮೇಡ್ ಮೈ ಡೇ ಯು ಯು ಡೋ ಯು ಕಾಂಟ್ ಇವನ್ ಇಮ್ಯಾಜಿನ್ ಹೌ ಬ್ಲೆಸ್ಡ್ ಆರ್ ಹೌ ಗುಡ್ ಐ ಫೀಲ್ ನೀವು ಬಂದು ನನಗೆ ಹಾಯ್ ಹೇಳಿ ಅಥ್ವಾ ನಿಮ್ಮ ಬ್ಲಾಗ್ಸ್ ನೋಡ್ತೀನಿ ಇಷ್ಟ ಆಗುತ್ತೆ ಅಂತ ಹೇಳಿರೋ ಫೀಲಿಂಗ್ ಇದೆಯಲ್ಲ ಆ ಡೇ ಪೂರ್ತಿ ಅದೇ ಫೀಲಲ್ಲಿ ತೇಳ್ತಾ ಇರ್ತೀನಿ ನಾನು ಟು ಬಿ ನೋ ಶೇಮಾ ಹೇಳ್ಕೊಳೋದ್ರಲ್ಲಿ ಸೊ ಯಾ ನಂಗೆ ಅದು ಯು ಪೀಪಲ್ ರಿಯಲಿ ಮೇಡ್ ಇದೆ ಆ ಥರ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿದೆ ಇತ್ತೀಚೆಗೆ ಐ ಆಮ್ ಹ್ಯಾಪಿ ಐ ಆಮ್ ಸೋ ಮಚ್ ಹ್ಯಾಪಿ ಥ್ಯಾಂಕ್ ಯು ಫಾರ್ ಆಲ್ ದಿ ಲವ್ ಆ್ಯಂಡ್ ಸಪೋರ್ಟ್ ಸೊ ಏನು ಗೊತ್ತಾ ಇದು ನನ್ನ ಫೇವ್ರೆಟು ನಮ್ಮ ಅಮ್ಮ ಮಾಡೋದು ಅಂತ ಅಲ್ಲ ಸೊ ಇದು ನನ್ಗಿಂತ ನನ್ನ ಸಿಸ್ಟರ್ಸ್ಗೆ ಕಸಿನ್ ಸಿಸ್ಟರ್ಸ್ಗೆ ಮೂರನೇ ಮೂರನೇ ವ್ಯಕ್ತಿಗಳಿಗೆ ಆ ಥರ ಲೈಕ್ ಎಲ್ರಿಗೂ ಇಷ್ಟ ಇದು ನಾನು ಬೇರೆ ಇದನ್ನ ಬಿಸಿಬೇಳೆ ಬಾತ್ ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದ್ಸರಿ ವಾಗಿ ಬಾತ್ ಪ್ರಿಪೇರ್ ಮಾಡ್ಬೇಕಾದ್ರೆ ಎರಡು ಮೂರು ಸರಿ ನಿಮ್ಗೆ ಹೇಳಿದ್ನ ಸೊ ಯು ಪೀಪಲ್ ಆರ್ ಆಸ್ಕಿಂಗ್ ಮಿ ಲೈಕ್ ಮೇಕ್ ದಟ್ ರೆಸಿಪಿ ಮೇಕ್ ದಟ್ ರೆಸಿಪಿ ಅಂತ ಫೈನಲಿ ದ ಡೇ ಈಸ್ ಹಿಯರ್ ಸಾಕು ಇಷ್ಟು ಲ್ಯಾಬ್ಲರ್ ಏನು ಬೇಡ ಸೊ ಇದೇನಿಲ್ಲ ನೀವು ನಾರ್ಮಲ್ ಬಿಸಿಬೇಳೆ ಬಾತ್ ಫಸ್ಟೇ ಹೇಳ್ಬಿಡ್ತೀನಿ ಆಮೇಲೆ ನಾನು ಮನಮಮ್ಮ ಮಾಡಿರೋ ಪ್ರೊಸೀಜರೆಲ್ಲ ಹಾಕ್ತೀನಿ ಇಲ್ಲಿ ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಬಟ್ ಇದು ಏನೂ ಇಲ್ಲ ಇನ್ಸ್ಟೆಂಟ್ ಪೌಡರ್ ಥರ ಇನ್ನೊಂದು ನೀವು ಜಾಸ್ತಿ ದಿನ ಇಟ್ಕೊಳೋಕ್ಕಾಗಲ್ಲ ಒಂದು ಬಾಕ್ಸ್ ಮಾಡ್ಕೊಂಡ್ರೆ ಯು ಕ್ಯಾನ್ ಪ್ರಿಸರ್ವ್ ಇಟ್ ಇನ್ ದ ಫ್ರಿಜ್ಜು ಆಲ್ಸೋ ರೆಫ್ರಿಜರೇಟರ್ ಆಲ್ಸೋ ಆಚೆನೂ ಇಟ್ಕೊಳ್ಬೋದು ಒಂದು ಟೂ ಮಂತ್ಸ್ ಯೂಸ್ ಮಾಡ್ಬೋದು ಆ ಥರ ನೀವು ಜಾಸ್ತಿ ಇಷ್ಟು ಸಾಂಬಾರ್ ಪೌಡರ್ ಎಲ್ಲ ಮಾಡ್ಕೊತಾರ ಅಷ್ಟೆಲ್ಲ ಮಾಡಿ ಪ್ರಿಸರ್ವ್ ಮಾಡೋದಕ್ಕೆ ಆಗೋದಿಲ್ಲ ನಮ್ಮಮ್ಮ ನನಗೆ ಮಂತ್ಲಿ ಒಂದು ಅಥವಾ ಎರಡು ಒಂದು ಸರಿ ಮಾಡ್ಕೊಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದು ಸ್ಮಾಲ್ ಸ್ಮಾಲ್ ಬಾಕ್ಸಸ್ ಜೊತೆಗೆ ಕೆಲವರು ಬಿಸಿಬೇಳೆ ಭಾತ್ ರೆಸಿಪಿ ಹಾಕಿ ಅಂತಿದ್ದಾರೆ ಅಂತಿಂಗ್ ನಾರ್ಮಲ್ ಬಿಸಿಬೇಳೆ ಭಾತ್ ಹೆಂಗೆ ಅನ್ನ ಬೇಳೆ ಕೂಗಿಸ್ಕೊಂತೀವಿ ಇನ್ನೊಂದು ಕಡೆ ಈರುಳ್ಳಿ ಎಲ್ಲ ವಾಟರ್ ಎಲ್ಲ ಹಾಕಿ ಕುದಿಸ್ತಾ ಇರ್ತೀವಿ ಆಮೇಲೆ ಅನ್ನ ಬೇಳೆನ ಅದಕ್ಕೆ ಹಾಕ್ತೀವಿ ಬೇಳೆ ಬಾತ್ ಪೌಡರ್ ಹಾಕ್ತೀವಿ ಇನ್ಸ್ಟೆಂಟು ತುಪ್ಪ ಹಾಕ್ತೀವಿ ಒಗ್ಗರಣೆ ಹಾಕ್ತೀವಿ ಸೇಮ್ ಆ ಪೌಡರೇ ನಮ್ಮ ಅಮ್ಮ ಇವಾಗ ಮಾಡ್ತಾ ಇರೋದು ಅಷ್ಟೇ ನನ್ನ ಬೇಳೆ ಭಾತು ಅಷ್ಟೇ ಎಲ್ಲರೂ ಮಾಡ್ತಾರಲ್ಲ ಅದೇ ಥರ ಸೇಮ್ ದ ಮ್ಯಾಜಿಕ್ ಇನ್ ಇನ್ಗ್ರೀಡಿಯೆಂಟ್ ಈಸ್ ದಟ್ ಪೌಡರ್ ಆ್ಯಂಡ್ ಇದು ಬಿಸಿಬೇಳೆ ಭಾತು ಯೂಸ್ ಮಾಡ್ಬೋದು ವಾಂಗಿ ಬಾತ್ ವಾಂಗಿ ಭಾತು ಅಷ್ಟೇ ಬದ್ನೆಕಾಯಿ ಹಾಕ್ತೀವಿ ಆಯಿಲ್ಗೆ ಅದಾದಮೇಲೆ ವಿ ವಿಲ್ ಪುಟ್ ದಿಸ್ ಪೌಡರ್ ಬೇಕಾದ್ರೆ ಕಾಯಿ ತುರಿ ಹಾಕೋತೀವಿ ಅಷ್ಟೇ ಈ ಪೌಡರ್ ಹಾಕಿದ್ಮೇಲೆ ತುಂಬ ಹೊತ್ತೇನು ಕುದಿಸೋದೇನು ಬೇಕಾಗಿಲ್ಲ ಒಂಥರ ಇನ್ಸ್ಟೆಂಟ್ ಪೌಡರ್ ಥರ ಈ ಮ್ಯಾಗಿ ಪೌಡರ್ಸ್ ಎಲ್ಲ ಇರುತ್ತಲ್ಲ ಆ ಥರ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಕುದಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಆ ಪೌಡರ್ ರೆಸಿಪಿ ಬಿಸಿಬೇಳೆ ಬಾತ್ ವಾಂಗಿ ಬಾತ್ ಎರಡಕ್ಕೂ ಒಂದೇ ಪೌಡರ್ ಆ ಪೌಡರ್ ರೆಸಿಪಿನ ಈಗ ನಮ್ಮಮ್ಮ ಫಿಲ್ ಮಾಡ್ತಾರೆ ಲೈಕ್ ನಾನು ಫಿಲ್ ಮಾಡ್ತೀನಿ ನಮ್ಮಮ್ಮ ಮಾಡ್ತಾರೆ ಸೊ ಗೊತ್ತಿಲ್ಲದೆ ಅವ್ರಿಗೆ ಕಂಟೆಕ್ಸ್ಟ್ ಗೊತ್ತಾಗ್ಲಿ ಅಂತ ಇದು ಹೇಳ್ತಾ ಇದ್ದೀನಿ ಇಷ್ಟು ಇಂಟ್ರೋ ಇಷ್ಟೆಲ್ಲ ಸಾಕು ಅನ್ಕೋತೀನಿ ಡೀಟೇಲ್ಸ್ ಗೊತ್ತಾಗಿದೆ ಅನ್ಕೋತೀನಿ ಯಾ ಸಾಕು ಇಷ್ಟು ಇಂಟ್ರೋ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಪೌಡರ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೌ ಶೀಲ್ ಪ್ರಿಪೇರ್ ಎವ್ರಿಂಗ್ ಐ ಯು ಆಲ್ ಲೆಟ್ಸ್ ಸ್ಟಾರ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಗುಂಟೂರು ನೂರರಿಂದ ನೂರೈವತ್ತು ಗ್ರಾಮ್ ತಗೊಂಡಿದಾರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರಿಗಿಂತ ಡಬ್ಬಲ್ ತೊಗೊಳ್ಬೇಕು ಲೈಕ್ ಇನ್ನೂರು ಗ್ರಾಮ್ ತಗೊಂಡಿದ್ದಾರೆ ಪಾವು ಸೊ ನೀವು ನೀರು ಕುಡಿಯೋ ಲೋಟ ಉದ್ದ ಇರತ್ತಲ್ಲ ಅದನ್ನು ಪಾವು ತರ ತಗೊಂಡ್ಬಹುದು ಅದೇ ಪಾವಲ್ಲಿ ಅರ್ಧ ಅರ್ಧ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಒನ್ ಟೀ ಸ್ಪೂನ್ ಗಸಗಸೆ ಒನ್ ಟೀ ಸ್ಪೂನ್ ಮೆಂತ್ಯ ಮರಾಠಿ ಮೊಗ್ಗು ಮೂರು ಹದಿನೈದು ಪೀಸ್ ಚಕ್ಕೆ ಹದಿನೈದು ಪೀಸ್ ಲವಂಗ ಸೊ ಚಕ್ಕೆ ಲವಂಗ ಈಕ್ವಲ್ ಆಗಿ ತಗೊಂಡ್ಬೇಕು ನೀವು ಪೀಸಸ್ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ನಾವು ಈ ಲೋಟದಲ್ಲಿ ಅಳತೆ ಮಾಡಿ ತೊಗೊಂಡಿದ್ದು ಸೊ ಜಸ್ಟ್ ಗೊತ್ತಾಗ್ಲಿ ಅಂತ ರೆಫರೆನ್ಸ್ ತೋರಿಸ್ತಾ ಇದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಬೇಕಾಗಿರೋದು ಪ್ರಿಪೇರ್ ಮಾಡೋದಕ್ಕೆ ಪೌಡರ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ನೋಡೋಣ ಬನ್ನಿ ಫಸ್ಟು ಡ್ರೈ ಆಗಿ ನಾವು ಒಂದು ಬಾಣಲಿ ಡ್ರೈ ಆಗಿ ಇಟ್ಕೋಬೇಕು ಆಯಿಲ್ ಏನೂ ಹಾಕಬಾರ್ದು ಸೊ ಅದಕ್ಕೆ ಬೇಳೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಅಂದರೆ ಸೀದೋಗ್ಬಾರ್ದು ಅಷ್ಟೇ ನೀವು ಚೆನ್ನಾಗಿ ರೋಸ್ಟ್ ಆಗಿ ಸೊ ನೋಡಿ ಈ ಥರ ಬ್ರೌನಿಶ್ ಕಲರ್ ಬರುತ್ತೆ ಸೊ ಅಲ್ಲಿ ತನಕ ಹುರ್ಕೊಂಡು ವಾಪಸ್ ಅದೇ ಬೌಲ್ಗೆ ಹಾಕಿ ಇಟ್ಕೊಳ್ಳಿ ನೆಕ್ಸ್ಟು ಉದ್ದಿನಬೇಳೆ ಉದ್ದಿನಬೇಳೆನೂ ಅಷ್ಟೇ ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಕಡಲೇಬೇಳೆ ಹೆಂಗೆ ಹುರ್ಕೊಂಡ್ರಿ ಅದೇ ಥರ ಅದು ಸ್ವಲ್ಪ ಬ್ರೌನಿಶ್ ಆಗುತ್ತೆ ಯಾವ್ದು ಸೀದಿಸಬಾರ್ದು ಅಲ್ಲಿ ತನಕ ರೋಸ್ಟ್ ಆಗಿ ಹುರ್ಕೊಂಡು ಫ್ರೈ ಮಾಡ್ಕೊಂಡು ದೆನ್ ಅಗೇನ್ ಅದೇ ಬೌಲ್ ಹಾಕಿಟ್ಕೊಳ್ಳಿ ನೆಕ್ಸ್ಟ್ ಧನಿಯಾ ಧನಿಯಾನು ಅಷ್ಟೇನೆ ಡ್ರೈ ಏನು ಆಯಿಲ್ ಏನು ಹಾಕಿ ರೋಸ್ಟ್ ಮಾಡಬಾರ್ದು ಡ್ರೈ ಬಾಣ್ಲಿಗೆ ಹಾಕೊಂಡು ಸೇಮ್ ಮೀಡಿಯಂ ಫ್ಲೇಮ್ ಇದನ್ನು ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದು ಅಷ್ಟೇ ಸೀದೋಗ್ಬಾರ್ದು ಮೀಡಿಯಂ ಫ್ಲೇಮಲ್ಲಿ ಶುಡ್ ರೋಸ್ಟ್ ನೆಕ್ಸ್ಟ್ ಮೆಂತ್ಯ ತೊಗೊಂಡು ಅದನ್ನು ಅಷ್ಟೇ ರೋಸ್ಟ್ ಮಾಡ್ಕೊಳ್ಳಿ ಮೆಂತ್ಯ ಗೊತ್ತಾಗ್ಬಿಡುತ್ತೆ ನಿಮಗೆ ಬ್ಲ್ಯಾಕಿಶ್ ಆಗುತ್ತೆ ಅದು ಬ್ರೌನಿಶ್ ಸೊ ಆಗಿದೆ ಅಂತ ಗೊತ್ತಾಗುತ್ತೆ ಮೆಂತ್ಯ ರೋಸ್ಟ್ ಆದಮೇಲೆ ಧನಿಯಾ ಏನು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಆ ಧನಿಯಾ ಮೇಲೇ ಮೆಂತ್ಯ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ನೆಕ್ಸ್ಟು ಮರಾಠಿ ಮೊಗು ಫುಲ್ ಪೌಡರ್ ಮಾಡ್ಕೋಬೇಡಿ ಜಸ್ಟ್ ಈ ಥರ ಜಚ್ಕೊಳ್ಳಿ ಸೊ ದಟ್ ನೀವು ರೋಸ್ಟ್ ಮಾಡೋದಕ್ಕೆ ಸರಿ ಇರುತ್ತೆ ಅಂತ ಸೊ ಮರಾಠಿ ಮೊಗ್ಗುಗೆ ಮಾತ್ರ ಒಂದೇ ಸ್ಪೂನು ಅಲ್ಲ ಜಸ್ಟ್ ಒಂದು ಡ್ರಾಪ್ ಆಯಿಲ್ ಹಾಕ್ಬಿಟ್ಟು ರೋಸ್ಟ್ ಮಾಡಿ ಸೊ ಮರಾಠಿ ಮೊಗ್ಗಂತೂ ಸ್ಮೆಲ್ ಬಿಟ್ಕೊಳ್ಳುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ರೋಸ್ಟ್ ಆಗಿದೆ ಅಂತ ಅದು ರೋಸ್ಟ್ ಆದಮೇಲೆ ಧನಿಯಾ ಮೇಲೇ ಹಾಕ್ಕೊಳ್ಳಿ ನೆಕ್ಸ್ಟ್ ಚಕ್ಕೆ ಲವಂಗ ಇದೆರಡು ಒಟ್ಟಿಗೆ ಹಾಕ್ಕೊಂಡು ರೋಸ್ಟ್ ಮಾಡಿ ಇದೆರಡಕ್ಕೂ ಅಷ್ಟೇ ನಾನು ಹೇಳ್ದಂಗೆ ಒಂದು ಎರಡು ಡ್ರಾಪ್ ಆಯಿಲ್ ಹಾಕ್ಬಿಟ್ಟು ನೀವು ರೋಸ್ಟ್ ಮಾಡಿ ಸ್ವಲ್ಪ ಡಾರ್ಕ್ನೆಸ್ ಆಗುತ್ತೆ ಫ್ಲೇವರ್ ಆಚೆ ಬರುತ್ತೆ ಇದ್ರದ್ದೆಲ್ಲ ಆ್ಯಂಡ್ ಲವಂಗ ಏನಿದೆ ಅದು ಸ್ವಲ್ಪ ದಪ್ಪ ಆಗುತ್ತೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ರೋಸ್ಟ್ ಆಗಿದೆ ಅಂತ ಸೊ ಅದನ್ನು ಮತ್ತೆ ಧನಿಯಾ ಮೇಲೇ ಹಾಕ್ಕೊಳ್ಳಿ ಅದೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡೋದ್ರಿಂದ ಅದ್ರ ಮೇಲೆ ಹಾಕ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಅದಷ್ಟು ಇಂಗ್ರೀಡಿಯೆಂಟ್ಸ್ ಮಾತ್ರ ನೆಕ್ಸ್ಟು ಮೇನ್ ಗುಂಟೂರು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋದು ಸೊ ಇದನ್ನೇ ನಾವು ಕೇರ್ಫುಲ್ಲಾಗಿ ಮಾಡಬೇಕು ಯಾಕಂದರೆ ನಾವು ಫುಲ್ ಮೀಡಿಯಮ್ ಫ್ಲೇಮಲ್ಲೂ ಕೂಡ ಹುರ್ಕೋಬಾರ್ದು ಸೊ ಫುಲ್ ಸಿಮ್ಗೆ ಇಟ್ಬಿಡಿ ಕಮ್ಮಿ ಮಾಡಿಬಿಡಿ ಯಾಕಂದರೆ ನಿಮ್ಗೆ ಗೊತ್ತಾ ನಾವು ಒಗ್ಗರಣೆ ಅಥವಾ ಏನೋ ಒಂದಕ್ಕೆ ಕೇ ಮೆಣಸಿನಕಾಯಿ ಹಾಕಿದ ತಕ್ಷಣ ಬ್ಲ್ಯಾಕ್ ಆಗಿಬಿಡುತ್ತೆ ಆ ಥರ ಬ್ಲ್ಯಾಕ್ ಆಗಬಾರ್ದು ಲೈಟಾಗಿ ಹುರ್ಕೊಳ್ಬೇಕು ಇನ್ನೊಂದು ಟಿಪ್ ಏನಂದರೆ ನೀವು ಇದನ್ನ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ಅಥವಾ ಹಿಂದಿನ ದಿನ ಇದು ಎರಡು ಮೆಣಸಿನ್ಕಾಯಿನೂ ಬಿಸ್ಲಿಗೆ ಇಟ್ಕೊಂಡ್ರೆ ಅದು ಇನ್ನೂ ಗರಿ ಗರಿ ಆಗುತ್ತೆ ಆವಾಗ ನಿಮಗೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೂ ಅಷ್ಟೇ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊಂಡ್ರು ನಮ್ಮಮ್ಮ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಿಲ್ಲ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಿಂಗೆ ಎತ್ತಿ 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 ಇದು ಬಿಕಾಸ್ ಜಾಸ್ತಿ ಇತ್ತು ಅಂತ ಬಿಕಾಸ್ ಅದು ನಾನು ಹೇಳ್ದಂಗೆ ಬ್ಲಾಕ್ ಆಗ್ಬಾರ್ದು ಸೀದೋಗಬಾರ್ದು ತುಂಬಾನು ಬಿಸಿ ಆಗ್ಬಾರ್ದು ಅಂತ ಮೆಣಸಿನಕಾಯಿ ಸ್ವಲ್ಪ ಬಿಸಿ ಆಗ್ತಿದಾಗ ಜೊತೆಗೇನೆ ಗಸಗಸನ್ನು ಹಾಕಿ ರೋಸ್ಟ್ ಮಾಡಿದ್ರು ಈಗ ಇದೆಲ್ಲದನ್ನು ರೋಸ್ಟ್ ಮಾಡಿ ನೆಕ್ಸ್ಟ್ ಗ್ರೈಂಡ್ ಮಾಡೋಣ ಮತ್ತೆ ಉದ್ದನ್ ಮತ್ತೆ ಎರಡೂನು ಆರ್ ಆರಿರುತ್ತೆ ಸೊ ಕಂಪ್ಲೀಟ್ ಆಗಿ ಆರ್ಸ್ಕೋಬೇಕು ಇದು ಫಸ್ಟ್ ಆಗಿರೋದ್ರಿಂದ ಇದು ಆರಿರುತ್ತೆ ಸೊ ಇದು ಎರಡೂನು ಮಿಕ್ಸಿ ಜಾರ್ಗೆ ಹಾಕೊಂಡು ರಫ್ ಆಗಿ ಮಾಡ್ಕೊಳ್ಳಿ ತುಂಬಾ ನೈಸ್ ಆಗು ಮಾಡಬಾರ್ದು ಸ್ವಲ್ಪ ರವೆ ರವೆ ತರ ರಫ್ ಆಗಿ ರೌಂಡ್ ಲೈಕ್ ಗ್ರೈಂಡ್ ಮಾಡಿ ರುಬ್ಕೊಳ್ಳಿ ಸಾಕು ಯಾವ ತರ ರುಬ್ಕೋಬೇಕು ಲೈಕ್ ಫಸ್ಟ್ ಟೈಮ್ ರಫ್ ಆಗಿ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು ನೋಡಿ ಹೀಗೆ ಕಾಣುತ್ತೆ ಸೊ ರಫ್ ಆಗಿ ಸ್ವಲ್ಪ ಪೌಡರಿ ಟೆಕ್ಸ್ಚರು ತುಂಬಾ ನಯಸಿರಬಾರ್ದು ನೆಕ್ಸ್ಟು ಅದೇ ಜಾರಿಗೆ ಧನಿಯಾ ಮೆಂತ್ಯ ಚಕ್ಕೆಲ್ಲ ಅವಾಗ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಒಂದೇ ಕಡೆಗೆ ಸೊ ಅದನ್ನು ಹಾಕಿ ಅದನ್ನು ಅಷ್ಟೇ ರಫ್ ಆಗಿ ರುಬ್ಕೊಳ್ಳಿ ಒಂದು ಸ್ವಲ್ಪ ತರಿ ತರಿಯಾಗಿ ಅದೇ ರವೆ ಟೆಕ್ಸ್ಚರ್ ಥರ ಈಗ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರುಬ್ಬಿದ್ದೀವಿ ಅಂತ ಜಸ್ಟ್ ಒಂದು ಎರಡು ಮೂರು ಸರಿ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿ ಸೊ ಅದು ಈ ಥರ ರಫ್ ಆಗಿ ಒಂದು ಟೆಕ್ಸ್ಚರ್ ಬರುತ್ತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಏನು ಪೌಡ್ರ್ ಮಾಡಿದ್ವಿ ಅದ್ರ ಮೇಲೆ ಹಾಕ್ಕೊಳ್ಳೋಣ ಇದನ್ನು ನೋ ಪ್ರಾಬ್ಲಮ್ ಮೆಣಸಿನ್ಕಾಯಿ ಮತ್ತೆ ಎಲ್ಲ ಹಾಕ್ಕೊಂಡಿರೋದನ್ನ ರೋಸ್ಟ್ ಮಾಡಿದ್ವಲ್ಲ ಅದನ್ನ ಗ್ರೈಂಡ್ ಮಾಡೋಣ ಈ ಥರ ಮುರ್ದು ಹಾಕ್ಕೊಳ್ಬೇಕಂತ ಏನಿಲ್ಲ ಸೊ ನೀವು ಹಿಂದಿನ ದಿನ ಈ ಥರ ಗರ್ಗರಿ ಗರ್ಗರಿಯಾಗಿರುತ್ತೆ ಹಾಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಬೋದು ಇದನ್ನೂ ಅಷ್ಟೇ ಜಸ್ಟ್ ಒಂದು ಎರಡು ಮೂರು ಸರಿ ಆನ್ ಆ್ಯಂಡ್ ಆಫ್ ಮಾಡಿ ಈ ಥರ ರಫ್ ಆಗಿ ಈ ಥರ ಆಗುತ್ತೆ ಸಾಕು ಇಷ್ಟ ಆದರೆ ಈ ಥರ ಮೆಣ್ಸಿನ್ಕಾಯು ಅಷ್ಟೇ ಈ ಥರ ಟೆಕ್ಸ್ಚರ್ ಆದರೆ ಸಾಕು ಸೊ ಒಂದು ರೌಂಡ್ಗೆ ಆಗಲಿಲ್ಲ ನಮ್ಮ ಜಾರಲ್ಲಿ ದೆನ್ ಮಿತ್ಕಿರ ಮೆಣಸಿನ್ಕಾಯಿ ಎರಡನೇ ರೌಂಡ್ ಹಾಕೊಂಡು ಈ ಥರ ರಫ್ ಆಗಿ ಒಂದು ಈ ಥರ ಪೌಡರ್ ಈ ಥರ ಮಾಡ್ಕೊಂಡ್ರು ದೆನ್ ಇದೆಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡಿದ್ರು ಮಿಕ್ಸ್ ಮಾಡಿ ಆದ್ಮೇಲೆ ಮತ್ತೆ ಜಾರ್ಗೆ ಹಾಕ್ಕೊಂಡು ನಯಸ್ಸಾಗಿ ರುಬ್ಕೋಬೇಕು ಈಗ ಪೌಡರಿ ಟೆಕ್ಸ್ಚರ್ ಥರ ಈಗ ನೀಟಾಗಿ ರುಬ್ಕೊಳ್ಬೇಕು ಈ ಥರ ಕಾಣುತ್ತೆ ಫುಲ್ ಪೌಡರಿ ಆಗುತ್ತೆ ಆ್ಯಂಡ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಮತ್ತು ಫ್ರೇಗ್ರೆನ್ಸ್ ಎಲ್ಲ ಇವಾಗ ಬಂದ್ಬಿಡುತ್ತೆ ನೋಡಿದ್ರೆ ಗೊತ್ತಾಗ್ತಿರುತ್ತಲ್ಲ ಕಲ್ಲರೇ ಆಗಿರ್ಬೋದು ಆ್ಯಂಡ್ ಟೆಕ್ಸ್ಚರು ಆಗಿರ್ಬೋದು ಸೊ ಪೌಡರ್ ಈ ಥರ ನಯಸ್ಸಾಗಿ ರುಬ್ಕೊಂಡ್ರು ದೆನ್ ಎಲ್ಲಾನು ಈ ತರ ಒಂದ್ ಪೇಪರ್ಗಾರು ಗಾರು ಹಾಕೋಬಹುದು ಈ ತರ ಒಂದ್ ಪ್ಲೇಟ್ ಗಾರು ಹಾಕೊಂಡು ಅದನ್ನ ಡ್ರೈ ಆಗೋದಕ್ ಬಿಟ್ಬಿಡಿ ಸೊ ಮನೆ ಒಳಗಡೆ ಕಿಚನ್ ಅಲ್ಲೇ ಒಂದು ಸೈಡ್ ಇಡಿ ಸೊ ಒನ್ ಟೂ ತ್ರೀ ಅವರ್ಸ್ ಆದ್ಮೇಲೆ ಡ್ರೈ ಆಗುತ್ತೆ ಅಂದ್ರೆ ಬಿಸಿ ಇರುತ್ತಲ್ಲ ನಾವು ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡಿದ್ರೆ ಅದೆಲ್ಲ ಲೈಕ್ ಕೂಲ್ ಆಗಲಿ ಅಂತ ಆಮೇಲೆ ಒಂದು ಕಂಟೈನರ್ ಗೆ ಹಾಕೊಳ್ಳಿ ದೆನ್ ಇಟ್ಸ್ ರೆಡಿ ಯು ಕ್ಯಾನ್ ಯೂಸ್ ದಿಸ್ ಪೌಡರ್ ಪೌಡರ್ ಮಾಡಾದ್ಮೇಲೆ ಮನೆ ಪೂರ್ತಿ ಘಮ ಘಮ ಫ್ರೇಗ್ರೆನ್ಸ್ ಇರುತ್ತೆ ಪೌಡರ್ ಆ ತರ ಫ್ರೇಗ್ರೆನ್ಸ್ ಬರುತ್ತೆ ಇಟ್ ವಿಲ್ ಬಿ ಸೋ ಗುಡ್ ಯಾ ನೋಡಿದ್ರಲ್ಲ ದ ಪೌಡರ್ ಈಸ್ ಪ್ರಿಪೇರ್ಡ್ ಅಂತ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್ ಅಂತ ಅನ್ನಲ್ಲ ನಾನು ಬಿಕಾಸ್ ಐ ಫೆಲ್ಟ್ ಇಟ್ಸ್ ಅ ಲಾಂಗ್ ಪ್ರೊಸೀಜರ್ ಓ ಮೈ ಗಾಡ್ ಅಂತ ಅನಿಸ್ತು ನಾನು ಎವರ್ ನನ್ನ ಲೈಫಲ್ಲಿ ಪ್ರಿಪೇರ್ ಮಾಡ್ತೀನ ಅಂತ ಅನಿಸ್ತು ಸೊ ಸಿನ್ಸ್ ಐ ತಿಂಕ್ ನನ್ನ ಚಿಕ್ಕ ವಯಸ್ಸು ಫ್ರಮ್ ಚೈಲ್ಡ್ಹುಡ್ ನಾನಿದ್ದು ನನ್ನ ಅಮ್ಮಂದು ಬಿಸಿಬೇಳೆಬಾದ್ ಮತ್ತು ಬಾತ್ ನಮ್ಮ ಸ್ಕೂಲಲ್ಲೂ ಕೂಡ ಫೇಮಸ್ಸು ಆ್ಯಂಡ್ ಲೈಕ್ ನಂಗೆ ಮನೇಲೂ ಎಲ್ಲ ತುಂಬಾ ಇಷ್ಟ ಕೇಳಿ ಕೇಳಿ ಮಚ್ಕೊತೀನಿ ಬಟ್ ಪೌಡರ್ ಮಾಡೋದನ್ನ ನೋಡಿ ನೋಡಿದ್ರೆ ಎಲ್ಲೋ ಮಾಡ್ತಾ ಇದ್ದಾರೆ ಡೀಟೇಲಾಗಿ ಎಲ್ಲ ಹೋಗಿ ನೋಡಿಲ್ಲ ಇವತ್ತು ನೋಡಿ ನನಗೆ ಲೈಕ್ ಯಪ್ಪ ಅಂತ ಅನ್ಸುತ್ತು ಬಟ್ ಯಾ ಇಲ್ಲ ಮನ್ಸು ಮಾಡಿದ್ರೆ ಮಾಡ್ಬೋದು ಜಸ್ಟ್ ತಿನ್ನೋದು ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ನಿಮ್ಮ ಅಮ್ಮಂದಿರಿಗೆ ತೋರಿಸ್ಬಿಟ್ಟು ಪ್ರಿಪೇರ್ ಮಾಡಿಸ್ಕೊಂಡು ಒಂದ್ಸರಿನಾದ್ರೂ ಟ್ರೈ ಮಾಡಿ ಚೆನ್ನಾಗಿ ಅನ್ಸೆ ಅಂತುತ್ತೆ ಅಂಡ್ ಎಲ್ರಿಗೂ ಸಜೆಷನ್ ಹೇಳ್ಬೇಕು ಇದು ಪೌಡರ್ ನೀವು ಬರೀ ಒಂದ್ ಸ್ಪೂನ್ ಎಲ್ಲ ಹಾಕಿದ್ರೆ ಆಗೋದಿಲ್ಲ ಸೊ ನೀವು ಲೈಕ್ ಎರಡ್ ಮೂರ್ ಸ್ಪೂನ್ ಹಾಕಬೇಕು ಬಿಕಾಸ್ ನೋಡಿದ್ರಲ್ಲ ಮೆಣಸಿನ್ಕಾಯಿ ಎಲ್ಲ ಕಮ್ಮಿ ಹಾಕಿದ್ದಾರೆ ಸೊ ನಿಮ್ಗೆ ಖಾರ ಆಗಿರ್ಬೋದು ಆ ಸ್ಟ್ರಾಂಗ್ನೆಸ್ ಬರಲ್ಲ ಲೈಕ್ ಒಂದೇ ಸ್ಪೂನ್ ಹಾಕಿಬಿಟ್ರೆ ಸೊ ಒಂದ್ ಎರಡ್ ಮೂರ್ ಸ್ಪೂನ್ ಹಾಕಿ ಲೈಕ್ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ಅದಕ್ಕೆ ಅಷ್ಟೊಂದು ಜಾಸ್ತಿ ಮಾಡಿರೋದು ಸೊ ನಾವು ಒಂದು ಸರಿ ಏನಾದರೂ ಬಿಸಿಬೇಳೆ ಬಾತ್ ಮಾಡಿದ್ರೆ ನಾನು ಇಲ್ಲಾಂದ್ರೆ ತ್ರೀ ಟು ಫೋರ್ ಫೈವ್ ಸ್ಪೂನ್ಸ್ ಹಾಕ್ತೀನಿ ಜಾಸ್ತಿನೇ ಹಾಕ್ತೀನಿ ಸೊ ಅದು ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ಅದು ಇದು ನೀವೇನಾದ್ರು ಟ್ರೈ ಮಾಡಿದ್ರೆ ಜಾಸ್ತಿ ಹಾಕಿ ಹಾಕಿ ಪೌಡರು ವಾಂಗಿ ಭಾತ್ಕಿನ ತುಂಬ ಜಾಸ್ತಿ ಬೇಕು ಅನ್ಸಲ್ಲ ನಂಗೆ ಬಿಸಿಬೇಳೆ ಬಾತ್ಗೆ ಸ್ಟ್ರಾಂಗ್ನೆಸ್ ಒಂಥರ ಜಾಸ್ತಿ ಬೇಕು ಫ್ಲೇವರ್ ಅನ್ಸುತ್ತೆ ಆ್ಯಂಡ್ ಈಗ ಅದು ಲೈಕ್ ಅದು ಡ್ರೈ ಆದಮೇಲೆ ಎಷ್ಟು ಫ್ರೇಗ್ರೆನ್ಸ್ ಗೊತ್ತಾ ಮನೆ ತುಂಬ ಪೌಡರ್ ಫ್ರೇಗ್ರೆನ್ಸ್ ತುಂಬ್ಕೊಂಡಿದೆ ಯಾ ಡನ್ ನೀವು ಟ್ರೈ ಮಾಡಿದೆ ನಾನು ಹೇಳ್ದಂಗೆ ಜಾಸ್ತಿ ಪೌಡರ್ ಹಾಕೊಳ್ಳಿ ಸ್ಟ್ರಾಂಗ್ನೆಸ್ ಅಥವಾ ಇದೆಲ್ಲ ನೋಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ಅಲ್ಲೇ ಹಾಕೊಳ್ಳಿ ಬಟ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪೌಡರ್ ನೀವು ಒನ್ ಸ್ಪೂನ್ ಎರಡು ಎಲ್ಲ ಹಾಕಿದ್ರೆ ಅದೇನು ಫ್ಲೇವರ್ ಏನು ಅನಿಸಲ್ಲ ಸೊ ಜಾಸ್ತಿ ಪೌಡರ್ ಹಾಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಬಿಸಿಬೇಳೆ ಭಾತ್ ಆಗಿರ್ಬೋದು ವಾಂಗಿ ಭಾತ್ ಆಗಿರ್ಬೋದು ಟೂ ಇನ್ ಒನ್ ಇದು ನನ್ನ ಫೇವ್ರೆಟ್ ರೆಸಿಪಿಲಿ ಒಂದು ಇಂಗ್ರೀಡಿಯಂಟ್ನ ಶೇರ್ ಮಾಡಿದೆ ನಿಮಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಪೌಡರ್ ಥರ ಆ್ಯಂಡ್ ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಸೊ ಪ್ಲೀಸ್ ಡೂ ಲೈಕ್ ದ ದೀಡಿಯೋ ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ನವಡ್ ಇಸ್ ಯು ಪೀಪಲ್ ಆರ್ ಶೋಯಿಂಗ್ ಸೋ ಮಚ್ ಆಫ್ ಲವ್ ಟು ಮೈ ವಿಡಿಯೋಸ್ ಐ ಆಮ್ ಆಲ್ವೇಸ್ ಆ್ಯಂಡ್ ಆಲ್ವೇಸ್ ಗ್ರೇಟ್ಫುಲ್ ಗೈಸ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಯು ಆಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಬೈ